ಮನೆ ಆಪೋಸಿಟ್ ನೀವು ಒಂದು ಪಾರ್ಕ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇದು ಈ ಮನೆಯ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಹಾಲ್ ವಿತ್ ಟಿವಿ ಕ್ಯಾಬಿನೆಟ್, ಗಾಳಿ ಬೆಳಕು ಎಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೇನೆ ನೀವು ಇಲ್ಲಿ ನೋಡಬಹುದು ಯೂನಿಟ್ ಸ್ಪೇಸು ಸಹ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಎಲ್ಲಿರ್ಬೇಕೋ ಸಂಪು ಅಲ್ಲೇನೆ ಸಂಪಿದೆ. ಬೆಡ್ಸು ಸಹ ಎಷ್ಟು ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ತುಂಬಾನೇ ಸ್ಪೇಷಿಯಸ್ ಆಗಿದೆ, ಹಾಗೂ ವಾಲ್ ಪೇಂಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮೊದಲೇ ಹೇಳಿದಾಗ ಎದುರುಗಡೆ ಪಾರ್ಕ್ ವ್ಯೂ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೀವು ನೋಡ್ಬೋದು. ಹಿಡನ್ ವಾಶ್ರೂಮು ಸಹ ಕೊಟ್ಟಿದ್ದಾರೆ. ಇದು ನಿಮ್ಮ ಸಿಟ್ಔಟ್ ಏರಿಯಾ ಅಂತಾನೆ ಹೇಳ್ಬೋದು. ಹಾಯ್ ಎಲ್ಲರೂ, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತಿದ್ದೀವಿ ಮೈಸೂರಿನ ಪ್ರೈಮ್ ಲೊಕೇಶನ್ ಆದಂತಹ ದಟ್ಕಳಿಯಲ್ಲಿ. ಎಂದಿನಂತೆ ನಿಮ್ ಮುಂದೆ ಒಂದು ಅದ್ಭುತವಾಗಿರೋ ಮನೆಯೊಂದಿಗೆ ಬಂದಿದ್ದೀವಿ. ಈ ಸೈಡ್ ಬಂದು 2030 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ತ್ರಿಪ್ಲೆಕ್ಸ್ ಮನೆ ಆಗಿರುತ್ತೆ. ಹಾಗೇನೆ ಈ ಸೈಡ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಸೈಟ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಮನೆ ಆಪೋಸಿಟೇ ನೀವು ಒಂದು ಪಾರ್ಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೇನೆ ಇಲ್ಲಿ ಒಂದು ಆರಾಮಾಗಿ ಒಂದು ಕಾರ್ನು ಸಹ ಪಾರ್ಕ್ ಮಾಡ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಒಳಗಡೆನೂ ಸಹ ಎರಡು ಬೈಕ್ನು ಪಾರ್ಕ್ ಮಾಡ್ಕೊಬೋದು. ಮತ್ತೆ ಗೇಟ್ ಬಂದ್ರೆ MS ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು. ಬನ್ನಿ ಒಳಗಡೆ ಹೋಗೋಣ. ಇದು ಈ ಮನೆಯ ಮೇನ್ ಡೋರ್. ಮೇನ್ ಡೋರ್ ಬಂದು ನಿಮ್ಗೆ ಟೀ ಕೂಡಲೇನೆ ಫಿನಿಶ್ ಮಾಡಿರುವಂತದ್ದು. ಹಾಗೇನೆ ನಿಮ್ಗೆ ಲಾಕ್ಸ್ ಎಲ್ಲ ಬಂದ್ಬಿಟ್ಟು ಯುರೋಪ ಲಾಕ್ಸ್ ಆಗಿರುತ್ತೆ. ಹೋಲ್ಡಿಂಗ್ಸ್ ಎಲ್ಲ ಬಂದು ನಿಮ್ಗೆ ಆಂಟಿಕ್ ಡಿಸೈನ್ ಹೋಲ್ಡಿಂಗ್ಸ್ ನ ಕೊಟ್ಟಿದ್ದಾರೆ. ಇದು ಈ ಮನೆಯ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಹಾಲ್ ವಿತ್ ಟಿವಿ ಕ್ಯಾಬಿನೆಟ್. ಟಿವಿ ಕ್ಯಾಬಿನೆಟ್ ನೋಡ್ತಿರ್ಬೋದು ನೀವು, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಇದೆ. ಹಾಗೇನೆ ಈ ಮನೆಯ ಮೊದಲೇ ಹೇಳಿದಾಗ ಈ ಮನೆಯ ಆಪೋಸಿಟ್ ನಿಮ್ಗೆ ಪಾರ್ಕ್ ಇರೋದ್ರಿಂದ, ಯಾವ್ದೇ ರೀತಿ ಮನೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಬೆಳಕಾಗಿರ್ಬಹುದು ಇಲ್ಲ ಗಾಳಿ ಬೆಳಕು ಎಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ವಿಂಡೋಸ್ ಸಹ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೇನೆ ವಾಲ್ ಪೇಂಟಿಂಗ್ ನೋಡ್ತಿರ್ಬೋದು, ಟೆಕ್ಸ್ಚರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಗೋಲ್ಡನ್ ಪೇಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ವಿಚಾರಕ್ಕೆ ಬಂದ್ರೆ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಗ್ರ್ಯಾಂಡ್ ತರ ಏನು ಮಾಡಿಲ್ಲ. ಹಾಗೇನೆ ಇಲ್ಲಿ ಕಿಚನ್ ಬಂದ್ರೆ ಎಷ್ಟು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಮಾಡಿದ್ದಾರೆ ಕಿಚನ್. ನಿಮ್ಗೆ ಬೇಕಾಗಿರೋ ಚಿಮ್ನಿನೂ ಸಹ ಪ್ರೊವೈಡ್ ಮಾಡಿದ್ದಾರೆ, ಆಮೇಲೆ ಸಾಫ್ಟ್ ಕ್ಲೋಸಿಂಗ್ಸ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಆಲ್ರೆಡಿ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮ್ಗೆ ವಾಟರ್ ಪಾಯಿಂಟ್ ಸಹ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ನೀವು ಇಲ್ಲಿ ನೋಡ್ಬೋದು ಯೂನಿಟ್ ಸ್ಪೇಸು ಸಹ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ. ಸೊ ಇದು ನಿಮ್ಮ ದೇವರ ಮನೆ ಆಗಿರುತ್ತೆ. ಸೊ ಇದನ್ನು ಸಹ ನಿಮ್ಗೆಲ್ಲ ಟೀ ಕೂಡಿಂದ ಫಿನಿಶ್ ಮಾಡಿರುವಂತದ್ದು. ಟಫನ್ ಗ್ಲಾಸು ಸಹ ಹಾಕಿದ್ದಾರೆ, ಎಲಿಗೆಂಟ್ ಆಗಿ ಮಾಡಿದ್ದಾರೆ. ಈ ಮನೆ ಫುಲ್ ಆಗಿನೇ ಹಾಗೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಫಿನಿಶ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕೂತ್ಕೊಂಡು ಪ್ರೇಯರ್ ಅಥವಾ ಪೂಜೆ ಮಾಡ್ಬೋದು. ಸೊ ಇದು ಮೊದಲನೆಯ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮ್ ಅಂತಾನು ಹೇಳ್ಬೋದು. ಇಲ್ಲಿ ಆರಾಮಾಗಿ ಒಂದು ಕಾಟ್ ಸಹ ಹಾಕೊಬಹುದು. ಇಲ್ಲಿ ವಾಲ್ಡ್ರೋಬ್ಸು ಪ್ರೊವೈಡ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸಿಂಗ್ ವಾಲ್ಡ್ರೋಬ್ಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ. ಇದು ಈ ಮನೆಯ ಕಾಮನ್ ವಾಶ್ರೂಮ್. ಕಾಮನ್ ವಾಶ್ರೂಮು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. 2030 ಕಟ್ಟಿರುವಂತಹ ಮನೆ ಅಂತಾನೆ ಅನ್ಸೋದಿಲ್ಲ, ಯಾಕಂದ್ರೆ ಎಲ್ಲ ವಾಶ್ರೂಮ್ಸ್ ಆಗಿರ್ಬಹುದು ರೂಮ್ಸ್ ಆಗಿರ್ಬಹುದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೇನೆ ಎಲ್ಲ ಹೈ ಕ್ವಾಲಿಟಿ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಕಾಮನ್ ವಾಶ್ರೂಮ್ ಇಂದ ಹೊರಗಡೆ ಬರ್ತಿದ್ದ ಹಾಗೇನೆ ಇಲ್ಲೊಂದು ಸಂಪಿದೆ ನಿಮ್ಗೆ. ವಾಸ್ತು ಪ್ರಕಾರ ಎಲ್ಲಿರ್ಬೇಕೋ ಸಂಪು ಅಲ್ಲೇನೆ ಸಂಪಿದೆ. ಅಂಡ್ ಈ ಲೇಔಟ್ ಹಳೇದಾಗಿರೋದ್ರಿಂದ ನಿಮ್ಗೆ ವಾಟರ್ಗೆ ಏನು ಸಮಸ್ಯೆ ಇರೋದಿಲ್ಲ. ಹಾಗೇನೆ ಇಲ್ಲಿ ಒಂದು ವಾಷಿಂಗ್ ಮೆಷಿನ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಹಾಗೆ ನಿಮ್ದು ಏನಾದ್ರು ಸ್ಟೋರೇಜಸ್ ಇದ್ರೆ, ಏನಾದ್ರು ಬೇಳದಿರೋ ವಸ್ತುಗಳ ಹತ್ರ ಏನಾದ್ರು ಸ್ಟೋರ್ ಮಾಡ್ಕೋಬೇಕಂದ್ರೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡದೆ ಇಲ್ಲೂ ಸಹ ಸ್ಟೋರೇಜಸ್ ಇದೆ. ನೀವೇನಾದ್ರು ಐಟಮ್ಸ್ ಬೇಡದೇ ಇರೋ ವಸ್ತು ಏನಾದ್ರು ಇದ್ರೆ ಬೇಕಾದ್ರೆ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಈ ಟೈಲ್ಸ್ ಎಲ್ಲ ಬಂದು ಆಂಟಿಸ್ಕಿ ಟೈಲ್ಸ್ ಆಗಿರುತ್ತೆ. ಹಾಗೇನೆ ನಾವು ಏನ್ ಹೋಲ್ಡ್ ಮಾಡ್ತಿದ್ವಿ SS ರೈಲಿಂಗ್ಸ್ ಆಗಿರುತ್ತೆ. ಹಾಗೆ ನೀವು ನಡಿಬೇಕಾದ್ರೆ ಇಲ್ಲಿ ಎಲ್ಲ ಕಡೆನೂ ನಿಮ್ಗೆ ಲೈಟ್ ಪ್ರೊವೈಡ್ ಮಾಡಿರ್ತಾರೆ. ನಿಮ್ ಮನೇಲಿ ಮಕ್ಕಳು ಇಲ್ಲ ವಯಸ್ಸಾದವ್ರು ಇದ್ರೆ ಹುಷಾರಾಗಿ ರಾತ್ರಿ ಟೈಮಲ್ಲಿ ನಡ್ಕೊಂಡು ಬರ್ಬೋದು. ಬನ್ನಿ. ಸೊ ಇದು ಮನೆಯ ಸೆಕೆಂಡ್ ಬೆಡ್ರೂಮ್. ನೋಡಿ ಎಷ್ಟು ದೊಡ್ಡದಾಗಿದೆ ಈ ರೂಮು ಅಂತ. ಹಾಗೇನೆ ನೀವು ನೋಡ್ಬೋದು ವಾಲ್ ಪೇಂಟ್ಸು ಸಹ ಎಷ್ಟು ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ವಾಲ್ಡ್ರೋಬ್ಸು ಸಹ ಸಾಫ್ಟ್ ಕ್ಲೋಸಿಂಗ್ ವಾಲ್ಡ್ರೋಬ್ಸು ಸಹ ಮಾಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಟೇಬಲ್, ಹಾಗೇನೆ ಒಂದು ವಾಶ್ರೂಮ್. ವಾಶ್ರೂಮು ಸಹ ಎಲ್ಲ ಹೈ ಕ್ವಾಲಿಟಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ಗೂ ಸಹ ವಿಂಡೋಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಮೇಲೆ ನೋಡ್ಬೋದು ಸ್ಟೋರ್ ಮಾಡೋದಕ್ಕೆ ತುಂಬ ಯೂನಿಟ್ಸು ಸಹ ಕೊಟ್ಟಿದ್ದಾರೆ. ಇದು ನಿಮ್ಮ ಮಾಸ್ಟರ್ ಬೆಡ್ರೂಮ್ ವಿತ್ ಟಿವಿ ಕ್ಯಾಬಿನೆಟ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ತುಂಬಾನೇ ಸ್ಪೇಷಿಯಸ್ ಆಗಿದೆ, ಹಾಗೂ ವಾಲ್ ಪೇಂಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದು ನಿಮ್ಗೆ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ತುಂಬಾನೇ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಎಷ್ಟು ಬೇಕಿದ್ರೂ ನೀವು ಬಟ್ಟೆನ ಸ್ಟೋರ್ ಮಾಡ್ಬೋದು. ಹಾಗೆ ಮೇಲೆ ಸಹ ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಏನ್ ಬೇಕಿದ್ರೆ ನೀವು ಸ್ಟೋರ್ ಮಾಡ್ಬೋದು. ಹಾಗೇನೆ ಎಲ್ಲ ಹಿಡನ್ ವಾಶ್ರೂಮ್ ಇದೆ.
ಇದು ಅಷ್ಟೇ, ತುಂಬಾನೇ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದು ಪ್ರೀಮಿಯಂ ಕ್ವಾಲಿಟಿ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಈ ರೂಮ್ಗೆ ಒಂದು ಚಿಕ್ಕದಂದಂತಹ ಬಾಲ್ಕನಿ ವ್ಯೂ ಸಹ ಇದೆ. ಇದು ಈ ರೂಮ್ ನ ಬಾಲ್ಕನಿ ವ್ಯೂ. ಮೊದಲೇ ಹೇಳಿದಾಗೆ ಎದುರುಗಡೆ ಪಾರ್ಕ್ ವ್ಯೂ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ನೀವು. ರೂಮಿಗೆಲ್ಲ ಒಂದ್ ಒಳ್ಳೆ ಬೆಳಕ್ ಬರಲಿ, ಗಾಳಿ ಬರಲಿ ಅಂತ ದೊಡ್ಡದಾಗಿರುವಂತಹ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಮೇಲೆ ಹೋಗೋಣ. ಹಾಗೆ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಿದ್ರೆ ಮೇಲೆಲ್ಲ ನೋಡ್ಬೋದು ನೀವು, ಸನ್ಲೈಟ್ ಬೀಳಲಿ ಅಂತ ಎಷ್ಟು ಚೆನ್ನಾಗಿ ಒಂದು ಸ್ಪೇಸ್ ಮಾಡಿದ್ದಾರೆ. ಇದು ಮನೆಯ ಫೋರ್ತ್ ಬೆಡ್ರೂಮ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ. ಹಾಗೆಯೇ ಒಂದು ಟಿ ವಿ ಕ್ಯಾಬಿನೆಟ್ ಯೂನಿಟು ಸಹ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಿಮಗೆ ಸ್ಲೈಡಿಂಗ್ ಡೋರ್ಸು ಸಹ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಸ್. ಹಾಗೆಯೇ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲು ಸಹ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಹಿಡನ್ ವಾಶ್ರೂಮು ಸಹ ಕೊಟ್ಟಿದ್ದಾರೆ. ಅದು ಸ್ಲೈಡಿಂಗ್ ಡೋರಲ್ಲಿ ಬನ್ನಿ. ಇದು ನಿಮ್ಮ ಸಿಟ್ಔಟ್ ಏರಿಯಾ ಅಂತಾನೆ ಹೇಳ್ಬೋದು. ಎದುರುಗಡೆ ನೋಡ್ತಿರ್ಬೋದು ಪಾರ್ಕ್ ವ್ಯೂ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಹಾಗೆಯೇ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಹಾಗೆ ನೀವು ಈವ್ನಿಂಗ್ ಇಲ್ಲಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ಈ ಕಡೆ ಬಂದರೆ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಐರನ್ ಸ್ಟೆಪ್ಸ್ ಹಾಕಿದ್ದಾರೆ. ಈ ಮನೆ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದರೆ ಈ ಮನೆ ಬಂದ್ಬಿಟ್ಟು 11 ಪಿಲ್ಲರ್ಸ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಪೇಂಟ್ಸನ್ನು ಸಹ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸಿಮೆಂಟ್ಸ್ ಆಗಿರಲಿ, ACC ಸಿಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಈ ಮನೆಗೆ ಕೆಂಪ್ ಇಟ್ಟಿಗೆ ರೆಡ್ ಬ್ರಿಕ್ಸ್ ಹಾಕಿ ಯೂಸ್ ಮಾಡಿ ಕಟ್ಟಿದ್ದಾರೆ. ಹಾಗೆ ಸ್ಟೀಲ್ಸ್ ಬಂದು ಟರ್ಬೋ ಸ್ಟೀಲ್ ಹಾಕಿ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ, ಈ ಮನೆ ಏನಾದ್ರೂ ನೀವು ತಗೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಕೆಳಗಡೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೊಟ್ಟಿರ್ತೀವಿ, ಅಲ್ಲೂ ಹೋಗಿ ಇನ್ನ ಹೆಚ್ಚಿನ ಪ್ರಾಪರ್ಟೀಸ್ ನಾವು ವಿಡಿಯೋಸ್ ಹಾಕಿರ್ತೀವಿ, ಅಲ್ಲೂ ಹೋಗಿ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಇದೇ ರೀತಿ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಾವು ಪ್ರಾಪರ್ಟಿ ಸೇಲ್ ಮಾಡೋದಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಸಹ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ ನೀವು ಅದಕ್ಕೂ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಜೈ ಶ್ರೀರಾಮ್.